बंबू बजार मत यादवगिरी कल 50 वर्ष जीवन मह कोचे प्रदेश निवासी ऐन आ मने डमलेशन केस तो स्लम बोर्ड अधिकारी कंधु जिलाधिकारी आदेश अधिकारी कालस्त बिगी पोलिस भद्रत इन मन नेलसम केस कूड़ा आगतिरुवंतद्दु बेल्लं बेळिगेने एरडु जेसीबीगळ मूलक ई मनेगळन्नु कूड नेलसम माडलागतिदे कारण इष्टे ಪಕ್ಕದಲ್ಲೆ ರೈಲ್ವೆ ಇರತಕ್ಕಂತದ್ದು ರೈಲ್ವೆ ಹಳಿಯ ಒಂದು ವಿಸ್ತರಣೆ ಉದ್ದೇಶಕ್ಕೋಸ್ಕರ ಈ ರೀತಿಯಾದಂತ ಒಂದು ಇಲ್ಲಿ ಇರತಕ್ಕಂತ ಮನೆಗಳನ್ನು ನೆಲಸಮ ಮಾಡುವ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು ಜೊತೆಗೆ ಕಳೆದ 50 ವರ್ಷಗಳಿಂದ ಇಲ್ಲೇ ವಾಸ ಇದ್ದಂತ ಈ ಜನರಿಗೆ ಪರ್ಯಾಯದಂತ ಒಂದು ವ್ಯವಸ್ಥೆಯನ್ನು ಅಳೆಕೆಸರಬಲ್ಲಿ ಏನು ಅಪಾಯಿಂಟ್ಮೆಂಟ್ ಇದೆ ಆ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ಗುರುತು ಮಾಡಲಾಗಿರುವಂತದ್ದು ಸೋ ಅಲ್ಲಿಗೆ ಜನರು ಕೂಡ ಹೋಗ್ತಾ ಇರುವಂತದ್ದು ಜೊತೆಗೆ ಇಲ್ಲೇ ಇದ್ದಂತ ಕೆಲವೊಂದು 25 ಮನೆ ನಿವಾಸಿಗಳು ಇದ್ದಾರೆ ಅವರು ಈಗಾಗಲೇ ಹೈಕೋರ್ಟ್ ಹೋಗಿ ಸ್ಟೇ ಅನ್ನು ತಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಸೋ ಹೀಗಾಗಿ ಆ ಒಂದು ಮನೆಗಳನ್ನು ಇವತ್ತು ಡೆಮೊಲಿಷನ್ ಮಾಡ್ತಾ ಇಲ್ಲ ಸ್ಟೇ ಹೋಗದೆ ಇದ್ದಂತ ಅವರ ಮನೆಗಳು ಮಾತ್ರ ಇವತ್ತು ಡೆಮೊಲಿಷನ್ ಮಾಡ್ತಾ ಇದೆ ನಿಜಕ್ಕೂ ಇಲ್ಲಿನ ನಿವಾಸಿಗಳು ಮಾಡುತ್ತಿರತಕ್ಕಂತ ಆರೋಪ ಬಹಳ ಗಂಭೀರವಾಗಿರತಕ್ಕಂತದ್ದು ಯಾಕೆಂದ್ರೆ ಶ್ರೀಮಂತರ ಬಳಿ ಬಡವರು ಇರಬಾರದು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿನ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಶ್ರೀಮಂತರ ಪ್ರಭಾವಕ್ಕೆ ಮನಗಿ ಇವತ್ತು ನಮ್ಮನ್ನ ಒತ್ತಡಕ್ಕೆ ಹಾಕಿ ಇವತ್ತು ನಮ್ಮನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತ ಒಂದು ಆರೋಪನ ಮಾಡುತ್ತಿದೆ ನೋಡಬಹುದು ಎಲ್ಲರೂ ಕೂಡ ಅಗತ್ಯ ವಸ್ತುಗಳಂದ್ರೆ ಮನೆಯಲ್ಲಿದ್ದಂತಹ ಸಾಮಾನುಗಳನ್ನು ಈಗಾಗಲೇ ಹಳೆ ಕೆಸರಿಗೆ ತಗೊಂಡು ಹೋಗ್ತಿರತಕ್ಕಂತಹ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಒಂದು ಕಡೆ ಗವರ್ನಮೆಂಟ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಮತ್ತೊಂದು ಕಡೆ ಜನರು ಮಾಡತಕ್ಕಂತಹ ಆರೋಪವನ್ನು ಇಲ್ಲಿನ ಶಾಸಕರು ಕೂಡ ಎದುರಿಸಬೇಕಾಗುತ್ತೆ ಯಾಕೆಂದ್ರೆ ಶ್ರೀಮಂತರ ಬಳಿ ಬಡವರು ಇರಬಾರದು ಅನ್ನುವಂತ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮನ್ನ ಹೊರಗಡೆ ಕಳಿಸ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಕಳೆದ 50 ವರ್ಷದಿಂದ ಇದೇ ಭಾಗದಲ್ಲಿ ನಾವು ಜೀವನ ಮಾಡ್ಕೊಂಡಿದ್ವು ಇಲ್ಲಿ ಈ ಒಂದು ಜಾಗ ಮೈಸೂರು ಮಹಾನಗರ ಪಾಲಿಕೆಗೆ ಸೇರಿದ್ದು ಕೂಡ ಜೊತೆಗೆ ಇಲ್ಲೇ ನಮಗೆ ಶಾಶ್ವತವಾದಂಥ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಅಂತಿಮ ಕ್ಷಣದಲ್ಲಿ ನಮ್ಮನ್ನು ಕೈ ಬಿಟ್ಟರು ಇಲ್ಲಿನ ಭಾಗದ ಜನಪ್ರತಿನಿಧಿಗಳನ್ನುವಂತಹ ಒಂದು ಆಕ್ರೋಶವನ್ನು ಇಲ್ಲಿನ ಜನರು ಕೂಡ ವ್ಯಕ್ತಪಡಿಸ್ತಾ ನೋಡ್ಬೋದು ಇಲ್ಲಿನ ಸ್ಥಳೀಯರು ಕೂಡ ತೀವ್ರವಾದಂತಹ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ತದನಂತರ ಜೆಸಿಬಿ ಯಾವ ರೀತಿ ಅದನ್ನು ಡೆಮೊಲಿಷನ್ ಮಾಡ್ತಾ ಅದು ತೋರಿಸ್ತೀನಿ ಆದರೆ ಸದ್ಯಕ್ಕೆ ಒಬ್ಬರು ಮಾತನಾಡೋರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಏನು ಹೇಳಿ ಸರ್ ಈ ಒಂದು ವಿಚಾರ ಸರ್ ಕಾನೂನಲ್ಲಿ ನಮ್ಮ ಹೈಕೋರ್ಟು ಘನ ನ್ಯಾಯಾಲಯ ಸ್ಟೇ ಕೊಟ್ಟಿದೆ ಆದ್ರೂ ನಮ್ಮ ಇಲಾಖೆಯವರು ಕಾನೂನನ್ನ ಕೈಗೆ ಎತ್ಕೊಂಡು ನಮ್ಮನ್ನು ಡೆಮೊಲಿಷ್ ಮಾಡ್ತಾ ಇದ್ದಾರೆ ಡೆಮೊಲಿಷ್ ಆಗಬಾರ್ದು ಅಂತ ಹೈಕೋರ್ಟ್ ಆರ್ಡರ್ ಮಾಡಿದೆ ಆದೇಶ ಇದ್ರೂ ನಮಗೆ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಬಂದು ಡೆಮೊಲಿಷ್ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ನ್ಯಾಯ ಅದು ಕೊರೋನಾ ಟೈಮಲ್ಲಿ ಈ ಥರ ಮಾಡ್ತಾ ಇರೋದು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಪೊಲೀಸ್ ಫೋರ್ಸ್ ತಗೋಬಂದ್ರೆ ನಾವು ಏನು ಮಾಡೋಣ ನಾವು ಯಾರಿಗೆ ಏನಂತ ಹೇಳೋಣ ಎಮ್ ಎಲ್ ಎನೂ ಇಲ್ಲ ಎಮ್ ಪಿನೂ ಇಲ್ಲ ಕಾರ್ಪೊರೇಟ್ರೂ ಇಲ್ಲ ನಾವು ಯಾರಿಗೆ ಹೇಳೋಣ ಹೇಳಿ ಮನೆಗಳಿಗೆ ಸ್ಟೇ ಕೊಟ್ಟಿದ್ದಾರೆ ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಹೌದು ಹೌದು ಸ್ಟೇ ಎಂಟೈರ್ಗೆ ಕೊಟ್ಟಿದ್ದಾರೆ ನಾವು ಸ್ಥಳೀಯರು ಅಂತ ಒಂದು 20 ಜನ ಹಾಕೊಂಡಿದ್ವಿ 20 ಜನ ಮಾತ್ರ ಅಧಿಕಾರ ಇರೋದು ಅಂತ 20 ಮನೆ ಮಾತ್ರ ಬಿಡ್ತಾ ಇದ್ದಾರೆ ಕಾನೂನಿನಲ್ಲಿ ಹೈಕೋರ್ಟ್ ಆರ್ಡರ್ ಮಾಡಿರೋದು ಎಂಟೈರ್ ಸ್ಲಮ್ ಅಂತ ಎಂಟೈರ್ ಸ್ಲಮ್ಗೆ ಯಾರು ಬರಬಾರ್ದು ಅಂತ ನೋಡಿ ಇಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಲ್ಲಿ ಹಾಕಿದ್ದೀವಿ ಆದ್ರೂ ಇವರು ನಮ್ಮನ್ನು ನೋಡಿ ಹಿಂಗೆ ಪೊಲೀಸ್ ಫೋರ್ಸ್ ಬಂದರೆ ನಾವೇನು ಮಾಡೋಣ ಹೇಳಿ ಕರೋನಾ ಟೈಮಲ್ಲೇ ನಾವು ಈ ಕರೋನಾನೇ ನೋಡೋಣ ಅಲ್ಲಿ ಹೋಗಿ ಅಂತಾರೆ ಎಲ್ಲಿ ಹೋಗೋ ನಾನು ಅಲ್ಲ ಅಲ್ಲಿ ಹೈಟೆಕ್ ಹೋಗಿ ನಿಮಗೆ ಅಪಾಯಿಂಟ್ಮೆಂಟ್ ಎಲ್ಲ ಕಟ್ಸ್ಕೊಡಿ ಇಲ್ಲೇ ನೋಡಿ ಇಲ್ಲಿ ಮನೆ ಕಟ್ತೀವಿ ಅಂತ ನಮ್ಮನ್ನ ಈ ಕಡೆ ಟೆಂಪ್ರವರಿ ಡಿಸ್ ಮಾಡಿರೋದು ನಮ್ದೇ ಇಲ್ಲಿ 37 ಗುಂಟೆ ಜಾಗ ಇದೆ ಸರ್ಕಾರದ ವತಿಯಿಂದ ಅಮೌಂಟು ತಗೊಂಡಿದ್ದಾರೆ ಸ್ಲಮ್ ಬೋರ್ಡ್ ಅವರು ಹಣನೂ ಮೇಯ್ದುಬಿಟ್ಟಿದ್ದಾರೆ ಹಣ ತಿಂದ್ಬಿಟ್ಟಿದ್ದಾರೆ ಅದಕ್ಕೂ ದಾಖಲಾತಿಗಳು ಕೊಟ್ಟಿದ್ದೀವಿ ಎಲ್ಲ ಹೈಕೋರ್ಟ್ಗೆ ದಾಖಲಾತಿ ತಲುಪಿಸಿ ಅದಕ್ಕೆ ಸ್ಟೇ ಕೊಟ್ಟಿದೆ ಅಲ್ಲಿ ಮನೆ ಕಟ್ಟೋವರೆಗೂ ಇದನ್ನು ತೆರವು ಮಾಡಬಾರ್ದು ಅಂತ ಕೊಟ್ಟಿರೋದು ಈ ಜಾಗ ಎಲ್ಲ ಯಾರು ಸೇರಿದಿಲ್ಲ ಇದು ಕಾರ್ಪೊರೇಷನ್ ಮೈಸೂರು ನಗರಪಾಲಿಕೆಯವರು ನಮಗೆ ಟೆಂಪ್ರವರಿ ಕಟ್ಕೊಟ್ಟಿರೋದು ಅಂದರೆ ಆ ಮನೆ ಕಟ್ಟೋವರೆಗೂ ಇಲ್ಲಿ ಸ್ಥಳೀಯರನ್ನ ಶಿಫ್ಟ್ ಮಾಡಬಾರ್ದು ಅಂತಲೇ ಕೋರ್ಟ್ ಆದೇಶನೂ ಇದೆ ಮನೆ ಕಟ್ಟೋವರೆಗೂ ತಾತ್ಕಾಲಿಕವಾಗಿ ಹಾಕ್ಸಿರೋದು ನಮ್ಮ 37 ಗುಂಟೆಯಲ್ಲಿ ಇಲ್ಲೇ ಪಕ್ಕದಲ್ಲಿ ಮನೆ ಕಟ್ಟಿ ನಮಗೆ ನಮ್ಮ ಅಲ್ಲಿ ಮನೆ ಕಟ್ಟಿ ನಾವು ಅಲ್ಲಿ ಹೋಗ್ತೀವಿ ಅಂತಾರದು ಈಗ ಸ್ಥಳೀಯರ ಒತ್ತಡ ಅಂತ ಹೇಳ್ಕೊಂಡು ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ಈಗ ರೈಲ್ವೆ ಹಳಿಗಳ ಒಂದು ವಿಸ್ತರಣೆ ಮಾಡ್ಲಿಕ್ಕೋಸ್ಕರ ನಾವು ನೆಲಸಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಏನು ಮೇನ್ ಏನಿದೆ ಅನ್ಯಾಯ ಸರ್ ರೈಲ್ವೆ ಸರ್ ಏನು ಹೇಳಿಲ್ಲ ರೈಲ್ವೆ ಇಲಾಖೆ ಅವರು ಇಲ್ಲಿ ಬಂದೇ ಇಲ್ಲ ರೈಲ್ವೆ ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಹೈಕೋರ್ಟ್ಗೆ ಅವರು ಇದು ಮಾಡಿದ್ದಾರೆ ಯಾರು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೇ ಕೊಟ್ಟಿದ್ದಾರೆ ಇವರು ಯಾರು ನಮ್ಮ ಸ್ಲಮ್ ಬೋರ್ಡ್ಗಳಲ್ಲಿ ಯಾವುದೇ ರೀತಿ ರೈಟಿಂಗ್ ಅಲ್ಲಿ ಇಲ್ಲ ರೈಲ್ವೆ ಸರ್ ಕೇಳಿದ್ರು ಅಂತ ಇವರೇನೆ ಊಹಾಪೋಹ ಮಾಡ್ಕೊಂಡು ನಮ್ಮನ್ನು ಖಾಲಿ ಮಾಡಿಸ್ತಾ ಇದ್ದಾರೆ ಏನು ಉದ್ದೇಶ ಮಾಡಿಸ್ತಾ ಇದ್ದಾರೆ ಅವರು ಅಂತ ಇವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಅಫಿಷಿಯಲ್ಸ್ ದೊಡ್ಡ ಮನೆಗಳು ಇವರು ಅಂತ ಹಣ ಕೊಟ್ಟಿದ್ದಾರೆ ಅಂತ ಕಾರ್ಪೊರೇಟರ್ಗೆ ದೊಡ್ಡ ಅಮೌಂಟ್ ಹೋಗಿದೆ ಯಾರೋ ಸ್ಲಮ್ ಇಲ್ಲಿ ಎದುರುಗಡೆ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಈ ನಮ್ಮ ಸ್ಲಮ್ ಇದ್ರೆ ಅವ್ರಿಗೆ ರೇಟ್ ಬರಲ್ಲ ಅಂತ ಎಲ್ಲರಿಗೂ ಅಮೌಂಟ್ ಫಿಕ್ಸ್ ಆಗ್ಬಿಟ್ಟಿದೆ ಎಮ್ ಎಲ್ ಎವರು ರಾತ್ರಿ ಹೇಳಿದ್ರು 10 ದಿನ ನಿಮಗೆ ಕಾಲಾವಕಾಶ ಕೊಡಿಸ್ತೀವಿ ಅಂತ ಈಗ ಎಮ್ ಎಲ್ ಎವರು ಹೇಳ್ತಾರೆ ನಮಗೆ ಡಿ ಸಿ ಪರ್ಮಿಷನ್ ಇದು ಅಂತ
ಡಿಸಿವರೆಗೂ ಹೈಕೋರ್ಟ್ ಕಳಿಸಿದೆ ಕಾಪಿ ಈ ಸ್ಟೇ ಆಗಿದೆ ಅಂತ ಯಾರು ಏನಕ್ಕೆ ಇದು ಪೊಲೀಸ್ ಇಲಾಖೆಗೆ ಹೋಗಿದೆ ಕಮಿಷನರ್ ಗೆ ಹೋಗಿದೆ ಎಂಟೈರ್ ಎಲ್ಲದಕ್ಕೂ ಹೋಗಿದೆ ಆದ್ರೂ ಕಾನೂನನ್ನ ಕೈಗೆ ತಗೊಂಡಿದ್ದಾರೆ ಅಂದ್ರೆ ಅದು ಗನ ವೋಟಿಂಗ್ ಪವರ್ ಮತ್ತೆ ನಿಮಗೆ ಗುರುತಿನ ಚೀಟಿ ಎಲ್ಲಿದೆ ಇಲ್ಲ ಎಲ್ಲ ಇಲ್ಲಿದೆನೆ ಎಲ್ಲ ಇಲ್ಲಿದೆನೆ ಎಲ್ಲ ಇಲ್ಲಿದೆನೆ ಎಂಎಲ್ ಅವರು ಕೇಳ್ಕೊಂಡ್ರಾ ನೀವು ಮಾಡಿಸ್ಬಿಡಿ ಅಂತ ಹೇಳ್ಕೊಂಡ್ವಿ ಎಂಎಲ್ಎ 3 ಎಂಎಲ್ಎ ಚೇಂಜ್ ಆದ್ರು ಸರ್ 3 ಎಂಎಲ್ಎ 3 ಎಂಎಲ್ಎ ಚೇಂಜ್ ಆದ್ರು ಅವರು ಇದ್ದಾಗ ನಮಗೆ ಆಗಿದ್ದು ವಾಸೋರ್ ಇದ್ದರು ಅವಾಗ ನಮಗೆ ಅಲ್ಲಿ ಮನೆ ಕಟ್ಟೋದಿಕ್ಕೆ ಅವರದು ಟೆಂಡರ್ ಆಗಿ ಅವರು ಪರ್ಮಿಷನ್ ಮಾಡ್ಕೊಟ್ರು सो सेकंड मेयर इवर बंद मने डेमोलिश रैलवे इलाके पाप ना रैलवे इलाके दूषिता दिन बंद नमेंगे खाली माँ श्रीमंत जगह बड़ोन इवर नमींद तौंद अंत के नम मू एक्साम केव मकल के स्कूल शुरुआत यह कोरोना टाइमल होगी अंदर नावे साध्य नम्बर तुम तौंद आता है इकनारू परहार केल्ता नमु को पर्स्थित हे निगे सर बीदी तक सामान नावे ಏನ್ ನಮ್ಮ ದಿಕ್ಕೇ ತೋರಿಸ್ತಾ ಇಲ್ಲ ಎಲ್ಲ ಹೋಗಬೇಕು ಮಕ್ಕಳು ಕರ್ಕೊಂಡು ಎಲ್ಲ ಹೋಗಬೇಕು ಅಂತ ನಮಗೆ ಗೊತ್ತಿಲ್ಲ ಕೆಲವು ಮಕ್ಕಳು ಕಾಲೇಜ್ ಹೋಗವೆ ಕೆಲವು ಮಕ್ಕಳು ಸ್ಕೂಲ್ ಹೋಗ ಕೆಲವು ಪ್ರಿಪೇರ್ ಆಗ್ತಾರೆ ಎಸ್ಎಸ್ಸಿ ಪ್ರಿಪೇರ್ ನಡೆಯತಾದ ಮಕ್ಕಳಿಗೆ ನಾವು ಎಲ್ಲ ಹೋಗಬೇಕು ಮಕ್ಕಳು ಕರ್ಕೊಂಡು ಯಾತಂ ಹೋಗಬೇಕು ಅನ್ನೋದು ನಮಗೆ ದಿಕ್ಕೇ ತೋರಿಸ್ತಾ ಇಲ್ಲ ಇಲ್ಲ ನಮಗೆ ಟೈಮ್ ಕೊಡಿ ಅಂದ್ರೆ ಟೈಮು ಕೊಡಲ್ಲ ನಮಗೆ ಇಲ್ಲಿ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಈ ತರ ಮೋಸ ಮಾಡಿದ್ದಾರೆ ನಾವು ಯಾರತ್ರ ಏನು ತಗೊಂಡ್ರೂ ನಡೆಯದಲ್ಲ ಎಲ್ಲ ಫುಲ್ ದೊಡ್ಡ ದೊಡ್ಡ ಮನೆಯವರದು ಇದು ಕುಮ್ಮಕ್ಕು ಅಂತ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಇವಿಷ್ಟು ಇಲ್ಲಿನ ನಿವಾಸಿಗಳ ಮಾತು ಕೂಡ ಆಗಿರುವಂತದ್ದು ಅಂದ್ರೆ ಕೋರ್ಟ್ ಆರ್ಡರ್ ನ ಇಲ್ಲಿನ ಅಧಿಕಾರಿಗಳು ಕೂಡ ಉಲ್ಲಂಘನೆ ಮಾಡ್ತಾ ಇದ್ದಾರೆ ರೈಲ್ವೆಗೂ ಮತ್ತೆ ಈ ಜಾಗಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವರು ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಆದ್ರೆ ಅಧಿಕಾರಿಗಳು ಇಲ್ಲಿ ಒಂದಿಷ್ಟು ಏನು ಶಕ್ತಿವಂತರ ಒಂದು ಪ್ರಭಾವಕ್ಕೆ ಒಳಗಾಗಿ ಇವತ್ತು ನಮ್ಮನ್ನ ಈ ಮನೆಗಳನ್ನು ಡೆಮೊಲಿಷ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಒಂದು ಆರೋಪವನ್ನ ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಿದ್ದಾರೆ ಕ್ಯಾಮೆರಾ ಪರ್ಸನ್ ಚಂದಬಲ್ರಾಮ್ ಜೊತೆ ಮಹೇಶ್ ಕಬ್ಬೆ ನ್ಯೂಸ್ ಸಂಕಲನ ಮೈಸೂರು